ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮದ ಅಂದ್ರಟ್ಟದ ಕೋಟಿಕಟ್ಟ ಎಂಬ ಹೆಸರಿನ ಹಳೆಯ ಕಿಂಡಿ ಅಣೆಕಟ್ಟು ರಕ್ಷಣಾ ಬೇಲಿಯಿಲ್ಲದೆ ಅಪಾಯದ ಸ್ಥಿತಿಯಲ್ಲಿದ್ದು ಈ ಮಳೆಗಾಲದಲ್ಲಿ ಕೊಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯ ನೂರಾರು ಜನ ನಡೆದು ಹೋಗುವ 70 ವರ್ಷಕ್ಕಿಂತ ಅಧಿಕ ಹಳೆಯ ಕಿಂಡಿ ಅಣೆಕಟ್ಟೊಂದು ದುರಸ್ತಿ ಕಾಣದೆ ಅಪಾಯದ ಸ್ಥಿತಿಯಲ್ಲಿದೆ. ಪರಿಣಾಮ ಸ್ಥಳೀಯ ನಾಗರಿಕರು ಇದಕ್ಕೆ ಪರ್ಯಾಯವಾಗಿ ಈ ಕಿಂಡಿ ಅಣೆಕಟ್ಟಿನಿಂದ ಸುಮಾರು 100 ಮೀಟರ್ ದೂರದಲ್ಲಿ ಬೇರೊಂದು ಸಂಪರ್ಕ ದಾರಿ ನಿರ್ಮಿಸಿ ನೂತನ ಸೇತುವೆಯ ಬೇಡಿಕೆ ಇಟ್ಟಿದ್ದಾರೆ. ಈ ಕಿಂಡಿ ಅಣೆಕಟ್ಟಿನ ದುರಸ್ತಿ ಸಹಿತ ರಕ್ಷಣಾ ಬೇಲಿ ನಿರ್ಮಿಸುವುದು ಸ್ಥಳೀಯರ ಬಹುಕಾಲದ ಬೇಡಿಕೆಯಾಗಿದೆ. ಬೇಡಿಕೆ ಈಡೇರುವುದಿಲ್ಲ ಎಂಬುದನ್ನು ಅರಿತ ಸ್ಥಳೀಯರು ಬೀಳುವ ಸ್ಥಿತಿಯಲ್ಲಿರುವ ಈ ಕಿಂಡಿ ಅಣೆಕಟ್ಟು ಉಪಯೋಗಕ್ಕೆ ಬಾರದಿದ್ರೆ ನಮಗ್ಯಾಕೆ ಎಂದು ಸ್ಥಳೀಯರೊಬ್ಬರ ಒಪ್ಪಿಗೆಯಂತೆ ಗದ್ದೆಯನ್ನ ಕಡಿದು ಒಳಗಿನಿಂದ ಪರ್ಯಾಯ ರಸ್ತೆ ನಿರ್ಮಿಸಿದ್ದಾರೆ. ಅಂದ್ರಟ್ಟದಿಂದ ಕೂಡು ರಸ್ತೆ ಆನಡ್ಕ ಶಾಂತಿಗೂಡು ಬುಳಿಂಜ ದಾಸರಮೂಲೆ ಪುರುಷರಕಟ್ಟೆ ಪ್ರದೇಶವನ್ನು ಸಂಪರ್ಕಿಸುವ ಈ ಕಿಂಡಿ ಅಣೆಕಟ್ಟಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಆನಡ್ಕ ಶಾಂತಿಗೂಡು ಪ್ರದೇಶದಿಂದ ಅಣೆಕಟ್ಟಿನ ಈ ಭಾಗದ ಜಿಡೆಕಲ್ಲು ಶಾಲಾ ಕಾಲೇಜಿಗೆ ಪ್ರತಿನಿತ್ಯ ಬರುತ್ತಿರುತ್ತಾರೆ. ಸುಮಾರು 150 ರಿಂದ 200 ರಷ್ಟು ಮನೆಯವರು ಈ ಭಾಗದಲ್ಲಿ ಸಂಪರ್ಕಿಸಲು ಈ ಅಣೆಕಟ್ಟನ್ನು ಬಳಸುತ್ತಿದ್ದಾರೆ. ಅಲ್ಲದೆ ಅತಿ ಹತ್ತಿರದ ರಸ್ತೆ ಇದಾಗಿದೆ. ರಕ್ಷಣಾ ಬೇಲಿ ಇಲ್ಲದ ಈ ಕಿಂಡಿ ಅಣೆಕಟ್ಟಿನಲ್ಲಿ ಮಳೆಗಾಲದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಬರುವ ಪರಿಸ್ಥಿತಿ ಉಂಟಾಗಿದೆ. ಈ ದಾರಿ ಕಡಿದು ಹೋದ್ರೆ ಸುತ್ತಾಕಿ ಅಂದ್ರೆ ಸುಮಾರು 10 ಕಿಲೋಮೀಟರ್ ಅಧಿಕ ಉದ್ದದ ರಸ್ತೆ ಕ್ರಮಿಸಬೇಕಾಗ್ತದೆ. ಇಲ್ಲಿ ಗಿಡಕಲ್ಲಿ ಶಾಲೆ ಮಕ್ಕಳು ಎಲ್ಲ ಇದ್ದಾರೆ, ಅವರಿಗೆ ಮಳೆಗಾಲದಲ್ಲಿ ಆತಂಕದಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮ ಗದ್ದೆ ಕಡಿದು ನಾವು ಕೊಟ್ಟಿದ್ದೇವೆ ಇಲ್ಲಿ ಸಂಕ ಆಗ್ಬೇಕಂತ. ಹೋಗುವವರಿಗೆ ತುಂಬ ಕಷ್ಟ ಆಗ್ತದೆ. ಒಂದು 150 200 ಮನೆ ಇದೆ. ಮಕ್ಕಳೆಲ್ಲ ಮಳೆಗಾಲದಲ್ಲಿ ನಾವು ಮನೆಯಲ್ಲಿ ನಿಲ್ಲಿಸಿ ಅವರಿಗೆ ಊಟ ಎಲ್ಲ ಕೊಡಿಸಿ ಮತ್ತೆ ಅವರ ಮನೆಗೆ ಫೋನ್ ಮಾಡಿ ಬರಲಿಕ್ಕೆ ಹೇಳುವುದು ನಾವು. ಅದಕ್ಕೆ ಆದಷ್ಟು ಬೇಗ ಇಲ್ಲಿನ ಸಂಕ ಆದರೆ ಒಳ್ಳೆಯದಂತ ನಾನು ಹೇಳುವುದು, ಅದೇ ನನ್ನ ಅಭಿಪ್ರಾಯ. ತಾಲೂಕಿನ ನರಿಮುಗುರು ಹಾಗೂ ಚಿಕ್ಕಮುಡ್ನೂರು ಗ್ರಾಮವನ್ನು ಸಂಪರ್ಕಿಸುವ ಚಿಕ್ಕಮುಡ್ನೂರು ಗ್ರಾಮದ ಅಂದ್ರಟ ದಾಸರಮೂಲೆ ಸಂಪರ್ಕಿಸುವ ಹಳೆಯ ಕಿಂಡಿ ಅಣೆಕಟ್ಟು ಶಿಥಿಲಗೊಂಡಿದೆ. ಅಲ್ಲದೆ ಇದೇ ಭಾಗದ ಪಂಚಿಕ ಎಂಬಲ್ಲಿ ಹೊಳೆಗೆ ಅಣೆಕಟ್ಟು ನಿರ್ಮಾಣದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಮುಖಾಂತರ ಕೆಆರ್ಡಿಸಿಎಲ್ ಹಾಗೂ ಸಣ್ಣ ನೀರಾವರಿ ಇಲಾಖೆಗೆ 2020ರಲ್ಲಿ ತಲಾ 2 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಇದೀಗ ಅಂದ್ರಟ ಎಂಬಲ್ಲಿ ಹಳೆ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದರಿಂದ ಊರೊಬ್ಬರು ಸೇರಿ ಪರ್ಯಾಯವಾಗಿ ಹೊಸದಾದ ರಸ್ತೆ ನಿರ್ಮಿಸಿದ್ದಾರೆ. ಎರಡು ಕಡೆಗಳಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಸೇತುವೆ ನಿರ್ಮಾಣಗೊಳ್ಳಲಿದೆ. ಬಿದ್ರಳ ಹೊಳೆ ಇವತ್ತು ನಮ್ಮ ಪುತ್ತೂರು ನಗರದಿಂದ ಚಿಕ್ಕಮಂಗಳೂರಾಗಿ ಒಂದು ಬದಿಯಲ್ಲಿ ನರಿಮುಗುರು ಭಾಗವನ್ನು ಹಾದು ಹೋಗಿ ಕುಮಾರಧಾರವನ್ನು ಸೇರುತ್ತದೆ. ಈ ನದಿಯ ಸೇರುವಂಥ ಜಾಗದಲ್ಲಿ ಸುಮಾರು 2 ಕೋಟಿ ಅಂದಾಜಿಗೆ ನಾವೊಂದು ಕೆಆರ್ಡಿಸಿಎಲ್ಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. 2020ರಲ್ಲಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಮತ್ತೆ ಅದೇ ನದಿಗೆ ನಾವು ಇನ್ನೊಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಒಂದು ಕೆಳಗಡೆ ನಮ್ಮ ಬೀರ್ನೆತ್ತಿಲಿಂದ ಹಾದುಹೋಗುವಂಥ ಪಂಜಿಗೆ ಮಲ್ಲಿಗೆ ಇನ್ನೊಂದು ಪ್ರಪೋಸಲನ್ನು ಕೊಟ್ಟಿದೆ. ಹಾಗೆ ಆ ಎರಡು ಸೇತುವೆಗಳನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ PWD ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ನಾವು ಒತ್ತಡವನ್ನು ತಂದು ಕೋವಿಡ್ನಿಂದಾಗಿ ಒಂದಷ್ಟು ಸಮಸ್ಯೆಗಳಾಯಿತು. ಈಗಿರುವ ಕಿಂಡಿ ಅಣೆಕಟ್ಟು ಅಪಾಯದ ಸ್ಥಿತಿಯಲ್ಲಿರುವುದರಿಂದ ಇದರ ಬಳಕೆಯ ಆಸೆಯನ್ನ ನಾವು ಬಿಟ್ಟಿದ್ದೇವೆ. ಇದೀಗ ಊರವರು ಸೇರಿಕೊಂಡು ಪರ್ಯಾಯ ರಸ್ತೆಯನ್ನ ನಿರ್ಮಿಸಿದ್ದೇವೆ. ಈ ರಸ್ತೆ ನಿರ್ಮಾಣಕ್ಕೆ ಚಿಕ್ಕಮುಡ್ನೂರು ಗ್ರಾಮ ಪಂಚಾಯತ್ನವರು 70,000 ರೂಪಾಯಿ ನೀಡಿದ್ದಾರೆ. ಉಳಿದ ಹಣವನ್ನ ಊರವರಿಂದ ಸಂಗ್ರಹಿಸಿದ್ದೇವೆ. ಕೂಡು ರಸ್ತೆ ಆನಡ್ಕ ಪುರುಷರಕಟ್ಟೆ ಭಾಗದ ಜನರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಎಪಿಎಂಸಿ ಯಾರ್ಡ್ಗೆ ತರಲು ಈ ದಾರಿ ಹತ್ತಿರದ ದಾರಿಯಾಗಿದೆ. ಅಲ್ಲದೆ ಈ ಭಾಗದಲ್ಲಿ ಕೆಎಂಎಫ್ ಫ್ಯಾಕ್ಟರಿ ಶಾಲಾ ಕಾಲೇಜು ಇದೆ. ಆದ್ದರಿಂದ ಆದಷ್ಟು ಬೇಗ ಈಗಾಗಲೇ ನಿರ್ಮಿಸಿದ ನೂತನ ದಾರಿಗೆ ಸೇತುವೆ ನಿರ್ಮಿಸಿಕೊಡುವಂತೆ ಕಾರ್ತಿಕ್ ಗೌಡ ಆಗ್ರಹಿಸಿದ್ದಾರೆ. ಈಗ ನಾವು ತಾತ್ಕಾಲಿಕವಾಗಿ ಒಂದು ನಾವೇ ಊರಿನವರೆಲ್ಲ ಸೇರಿ ಒಂದು ರಸ್ತೆ ಅಂತ ಹೇಳಿ ಮಾಡಿ ಅದಕ್ಕೆ ಹಣ ಎಲ್ಲ ನಾವೇ ಸಂಗ್ರಹಿಸಿ ನಾವೇ ಮಾಡಿದ್ದು. ಹಾಗಾಗಿ ನಾವು ಮನವಿ ಎಲ್ಲ ಪಂಚಾಯತಿಗೆ ಕೊಟ್ಟಿದ್ದೆವು, ಶಾಸಕರಿಗೂ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೇವೆ, ಎಲ್ಲರಿಗೂ ಮನವಿ ಕೊಟ್ಟಿದ್ದೇವೆ. ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಈ ಸೇತುವೆ ಒಂದು ನಿರ್ಮಾಣ ಮಾಡಿಕೊಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ತುಂಬ ಒಂದು ಜಿಡಕಲ್ ಕಾಲೇಜಿ ಮತ್ತು ಶಾಲೆ ಮಕ್ಕಳು ಹೋಗುವಂಥ ರಸ್ತೆ ತುಂಬ ಅನುಕೂಲ, ಯಾಕೆಂದರೆ APMCಗೆ ಹೋಗ್ಲಿಕ್ಕೆ ಅಂತ ಅನುಕೂಲ, ಪುರುಷರ ಗಟ್ಟಿಗೆ ಲಿಂಕ್ ಆಗುವಂಥ ರೋಡು,
ಹುರಸರಕಟ್ಟೆ ಶಾಂತಿಗೂಡು ಆನಡ್ಕ ಮತ್ತು ಇದು ನಮಗೆ ಅಂದ್ರಟ್ಟು ಅಂತ ಹೇಳಿದರೆ ರಾಗದ ಕುಮೇರು ಆಗಿ ಜಡೆಕಲ್ಲು ಕೆಮೆಪ್ಪು ಡಿಪ್ ಹಾಲಿನ ಫ್ಯಾಕ್ಟ್ರಿ ಉಂಟು ಅಲ್ಲಿಂದ ಈಗಾಗಿ ಅಂದ್ರಟ್ಟಾಗಿ ಇದು ಸೀದ ಹೋಗಿ ಕೂಡ ರಸ್ತೆ ಹೋಗಿ ಸೇರ್ತದೆ. ಅಲ್ಲಿಂದ ಪುರುಷರಕಟ್ಟೆ ಶಾಂತಿಗೋಡು ಆನಡಕ ಮತ್ತು ಕಾನೂರಿಗೆ ಲಿಂಕ್ ಆಗುವಂಥ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ರಸ್ತೆ. ಹಾಗಾಗಿ ನಾವು ಕೇಳೋದಿಷ್ಟೇ ಶಾಸಕರ ಹತ್ರ, ಆದಷ್ಟು ಬೇಗ ನಮಗೆ ಈ ಒಂದು ರಸ್ತೆ ಸೇತುವೆ ನಿರ್ಮಾಣ ಮಾಡಿಕೊಡಿ. ಕಳೆದ ಮಳೆಗಾಲದಲ್ಲಿ ರಕ್ಷಣಾ ಬೇಲಿ ಇಲ್ಲದ ಈ ಕಿಂಡಿ ಅಣೆಕಟ್ಟಿನಲ್ಲಿ ನಡೆದು ಹೋಗುತ್ತಿದ್ದ ಕಾರ್ಮಿಕರೊಬ್ಬರು ಅಕಸ್ಮಾತ್ ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿ ಪ್ರಾಣವನ್ನ ಕಳೆದುಕೊಂಡಿದ್ರು. ಈ ಮಳೆಗಾಲದಲ್ಲಾದರೂ ಕಿಂಡಿ ಅಣೆಕಟ್ಟು ದುರಸ್ತಿ ಕಂಡು ಸಾರ್ವಜನಿಕರ ಉಪಯೋಗಕ್ಕೆ ಬರುವ ನಿರೀಕ್ಷೆಯಲ್ಲಿದ್ದ ಸ್ಥಳೀಯ ಜನರಿಗೆ ಭರವಸೆಯಾಗಿಯೇ ಉಳಿದಿದೆ. ಇನ್ನೇನು ಮಳೆಗಾಲ ಆರಂಭವಾಗಲಿದ್ದು ಪ್ರಸ್ತುತ ನಿರ್ಮಿಸಿದ ಹೊಸ ರಸ್ತೆಗೆ ಮಳೆಗಾಲದ ಮುನ್ನ ಸೇತುವೆ ನಿರ್ಮಾಣದ ಭರವಸೆಯಲ್ಲಿದ್ದಾರೆ ಇಲ್ಲಿಯ ಜನತೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.